ಚನ್ನಪಟ್ಟಣ ಜೊತೆ ಮತ್ತೊಂದು ಕ್ಷೇತ್ರದಿಂದಲೂ ಕುಮಾರಸ್ವಾಮಿ ಸ್ಪರ್ಧೆ ಭದ್ರಕೋಟೆ ಉಳಿಸಿಕೊಳ್ಳಲು ದಳಪತಿ ನಿರ್ಧಾರ ಮತ್ತೆ ಹೈವೋಲ್ಟೇಜ್ ರಾಜಕೀಯಕ್ಕೆ ಸಾಕ್ಷಿಯಾಗಲಿದೆ ಸಕ್ಕರೆ ನಾಡು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ಸ್ಪರ್ಧೆ ಮಾಡಿದ್ರು ಗೆದ್ದಿದ್ರು ರಾಮನಗರದಿಂದ ಕೂಡ ಕಳೆದ ಬಾರಿ ಗೆದ್ದಿದ್ರು ರಾಜೀನಾಮೆ ಕೊಟ್ಟರು ರಾಮನಗರು ಅಲ್ಲಿಂದ ಕುಮಾರಸ್ವಾಮಿ ನಿಂತ್ಕೊಂಡ್ರು ಈಗ ರಾಮನಗರ ನಿಖಿಲ್ಗೆ ಚನ್ನಪಟ್ಟಣ ಕುಮಾರಸ್ವಾಮಿ ಅವರಿಗೆ ಹೌದು ಅಚ್ಚರಿಯ ಬೆಳವಣಿಗೆಯಲ್ಲಿ ಇದೀಗ ಕುಮಾರಸ್ವಾಮಿ ಅವರು ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿದ್ದಾರೆ ಪತ್ರ ಸಲ್ಲಿಸಲಿದ್ದಾರೆ ಹೌದು ಕುಮಾರಸ್ವಾಮಿ ಮಂಡ್ಯ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಮಂಡ್ಯದ ಚುನಾವಣೆಯಲ್ಲಿ ನಿಖಿಲ್ ಸ್ಪರ್ಧೆ ಮಾಡಿದ್ರಿ ಹಿಂದೆ ಹೌದು ಅದನ್ನು ಹೊರತುಪಡಿಸಿದ್ರೆ ಆ ಹಿಂದೆ ಎಲ್ಲ ನೋಡಿದ್ರೆ ಕುಮಾರಸ್ವಾಮಿ ಮಂಡ್ಯದ ರಾಜಕೀಯಕ್ಕೂ ಕೂಡ ಕಾಲಿಟ್ಟಿದ್ದಾರೆ ಗ್ರೇಟ್ ಮೂವ್ ಅನ್ಬೇಕಾ ಯಾ ಗ್ರೇಟ್ ಮೂವ್ ಅನ್ಬೇಕಾ ಅನ್ಬಾರ್ದು ಅದು ಸೆಕೆಂಡ್ ಸ್ಟ್ರಾಟಜಿ ಕಳೆದ ಬಾರಿ ಆಸ್ನ ಜನ ಕೈ ಹಿಡಿದಿರಲ್ಲ ಜೆಡಿಎಸ್ ನ ಏಳು ಕೇಳ ಗೆಲ್ಸಿರಲ್ಲ ಆ ರೀತಿ ಒಂದು ಪ್ರೀತಮ್ ಮಂಡ್ಯದ ಜನ ಏಳ ಕೇಳಲ್ಲ ಗೆಲ್ಸಿದ್ರು ಜೆಡಿಎಸ್ ನ ಈ ಬಾರಿ ಕುಮಾರಸ್ವಾಮಿ ಬರೋದ್ರಿಂದ ಮತ್ತೆ ಏಳ ಕೇಳಿ ಗೆಲ್ಲಬಹುದು ಅನ್ನೋದು ಜೆಡಿಎಸ್ ನವರ ಲೆಕ್ಕಾಚಾರ ಜೊತೆಗೆ ಎಂ ಶ್ರೀನಿವಾಸ್ ಘೋಷಣೆ ಮಾಡಿದಾಗಲೇ ನಾನು ಹೇಳಿದ್ದೆ ಈ ಟಿಕೆಟ್ ಬದಲಾಗತ್ತೆ ಅಂದ್ರೆ ಪಟ್ಟಿ ಬಿ ಫಾರ್ಮ್ ಕೊಟ್ಟಿರ್ಲಿಲ್ಲ ಕೊಟ್ಟಿಲ್ಲ ಈಗ್ಲೂನು ಪಟ್ಟಿಯಲ್ಲಿ ಘೋಷಿತ ಅಭ್ಯರ್ಥಿಯನ್ನ ಬದಲಾಯಿಸ್ತಾರೆ ಅಂತ ಜೆಡಿಎಸ್ ಕಚೇರಿ ಮುಂದೆ ನಿಂತ್ಕೊಂಡೇ ಹೇಳಿದ್ದೆ ಹೌದು ಟಿಕೆಟ್ ಅನೌನ್ಸ್ ದಿನಾನೇ ಟಿಕೆಟ್ ಅನೌನ್ಸ್ ಆಯ್ತಲ್ಲ ಎರಡ್ ತಿಂಗಳು ಮೂರ್ ತಿಂಗಳ ಹಿಂದೆ ನಾನು ಹೇಳಿದ್ದೆ ಈ ಟಿಕೆಟ್ ಈ ಈ ಮಂಡ್ಯದ ಅಭ್ಯರ್ಥಿನ ಬದಲಾಯಿಸ್ತಾರೆ 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 ಅಂತ ಏನ್ ನನ್ ಮೇಲೆ ಬಿಟ್ರು ಬಾಣಗಳನ್ನ ಫೋನ್ ಮಾಡಿ ಮಾಡಿ ಮಂಡ್ಯ ನವರು ಹೌದು ಮಂಡ್ಯ ಕ್ಷೇತ್ರದ ಜೆಡಿಎಸ್ ನ ಹಾಳ ಮಾಡ್ಬಿಟ್ಟೆ ಶಿವಣ್ಣ ನೀನು ನೀನ್ ಹಂಗೆ ನೀನ್ ಹಿಂಗೆ ಅಂತ ನಾ ಹೇಳಿದ್ದೇನೆ ಲೆಕ್ಕಾಚಾರ ಹೇಳಬೇಕಾಗಿ ತಿಳ್ದೆ ಶ್ರೀನಿವಾಸ್ ಅವ್ರಿಗೆ ಬಿಟ್ಟು ಅಖಾಡದಲ್ಲಿ ಫೈಟ್ ಕಿದ್ದದೆ ರಾಮಚಂದ್ರ ಮನ್ಮುಲ್ ರಾಮಚಂದ್ರ ಕಿಲಾರ ವಿಜಯಾನಂದ ಹಾಗೆ ಯೋಗೇಶ್ ಗೌಡ್ರು ಹೌದು ಮೂವರು ಟಿಕೆಟ್ಗಾಗಿ ಫೈಟ್ ಮಾಡ್ತಿರು ಮೂರ್ ಜನ ಬಿಟ್ಬಿಟ್ಟು ಎಂ ಶ್ರೀನಿವಾಸ್ ಕೊಟ್ಟರು ಟಿಕೆಟ್ನ ಅಲ್ಲ ಪಟ್ಟಿ ಘೋಷಣೆ ಮಾಡಿದ್ರು ಅವತ್ತೇಳಿ ಇಲ್ಲ ಗುರು ಇಲ್ಲ ಸಮಥಿಂಗ್ ಇಸ್ ಆಗುತ್ತೆ ಸುದ್ದಿ ಮಾಡಿದೆ ನಿಜ ಎರಡು ದಿನ ನೆಮ್ಮದಿ ಕೊಡ್ಲಿಲ್ಲ ನೆಮ್ಮದಿ ಹಾಳು ಮಾಡಿದ್ರು ಮಂಡ್ಯದ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯಾಗಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕಂಟೆಸ್ಟ್ ಮಾಡ್ತಾವ್ರೆ ಹೌದು ಎದುರಾಳಿಗಳ ಕಥೆ ನೀವು ಎದುರಾಳಿಗಳ ಕತೆ ಕಾಂಗ್ರೆಸ್ ಇಂದ ರವಿಕುಮಾರ್ ಬಿಜೆಪಿಯಿಂದ ಅಶೋಕ್ ಅಭ್ಯರ್ಥಿ ಹೌದು ಇನ್ನೇನಿಲ್ಲ ರೈತ ಸಂಘದಿಂದ ಸರ್ವೋದಯ ಕರ್ನಾಟಕ ಪಕ್ಷದಿಂದ ಮಧು ಚಂದನ್ ಕಂಟೆಸ್ಟ್ ಮಾಡ್ತಾ ಇದಾರೆ ಸುಮಲತಾ ಅಂತ ಮಾತಿದಾರೆ ಅವ್ರಿ ಡೆಲ್ಲಿಗೆ ಹೋಗಿ ರಾಜೀನಾಮೆ ಕೊಟ್ಟು ಆಮೇಲೆ ಬಂದು ನಾಮಿನೇಷನ್ ಅವೆಲ್ಲ ಸೋಮವಾರ ಹೌದು ಮಂಗಳವಾರ ಬುಧವಾರ ಗುರುವಾರ ಚಾನ್ಸೇ ಇಲ್ಲ ಕಷ್ಟ ಅವ್ರ ಸಂಸತ್ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕಾಗತ್ತೆ ನಿಲ್ಬೇಕು ಅಂದ್ರೆ ಬಿಜೆಪಿ ಆ ರಿಸ್ಕ್ ಕೈ ಹಾಕಲ್ಲ ಅನ್ಕೊಂಡಿದೀನಿ ಅಶೋಕ್ ಜೈರಾಮ್ ಕೂಡ ಸಮರ್ಥರಿದ್ದಾರೆ ಯಾಕೆಂದ್ರೆ ಅಶೋಕ್ ಜಯರಾಮ್ ತಂದೆ ಎಸ್ ಟಿ ಜೈರಾಮ್ ಸೀನಿಯರ್ ಪೊಲಿಟಿಷಿಯನ್ ಹೌದು ಆಗಿದ್ರು ಮಂಡ್ಯಗೆ ಹಾಗಾಗಿ ಈಗ ನಡೆಯುತ್ತೆ ತ್ರಿಕೋನ ಸ್ಪರ್ಧೆ ಫಿಕ್ಸ್ ಕುಮಾರಸ್ವಾಮಿ ಅವ್ರು ಬಂದ್ರು ಮೂರು ಪಕ್ಷಗಳಿಂದ ತ್ರಿಕೋನ ಸ್ಪರ್ಧೆ ಫಿಕ್ಸ್ ಮಂಡ್ಯದ ರಾಜಕಾರಣ ಇದೆಯಲ್ಲ ಯಾರಿಗೂ ಈಸಿಯಾಗಿ ಕೈಗೆ ಸಿಗಲ್ಲ ಯಾಕಂದ್ರೆ ಈಗಾಗಲೇ ಲೋಕಸಭೆಯಲ್ಲಿ ಆ ಸೋಲನ್ನ ಉಂಡಿದ್ದಾರೆ ಆದ್ರೆ ಕುಮಾರಸ್ವಾಮಿ ಬಗ್ಗೆ ಅಭಿಮಾನ ಇದೆ ಕುಮಾರಣ್ಣ 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 ಅಂತ ಆದರೆ ಜನ ಬಹಳ ಪ್ರಬುದ್ಧರಿದ್ದಾರೆ ಹಿಂಗೆ ಹಿಂಗೆ ಅಂತ ಹೇಳಕ್ಕಾಗಲ್ಲ ಬಟ್ ಎಂ ಶ್ರೀನಿವಾಸ್ ಅವ್ರದ್ದು ಏನು ಘೋಷಿತ ಅಭ್ಯರ್ಥಿ ಇದ್ರು ಈಗ ಅವರು ಹಿಂದೆ ಸರಿತಾ ಇದ್ದಾರೆ ಸ್ವಾಮಿ ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ ಸುಮಲತಾ ಟೆಕ್ನಿಕಲ್ ಏನು ಆಟ ಲೈಕ್ ಡೆಲ್ಲಿಗೆ ಹೋಗೇ ಬರ್ಬೇಕಾ ಏನಂದ್ರೆ ಆ ಥರ ಯಾಕಂದ್ರೆ ಅವರೇ ಮಾತಾಡಿರೋದ್ರಿಂದ ಚರ್ಚೆ ಸೂಚಿಸಿದರೆ ಸೂಚಿಸಿದರೆ ಯಾವ ಗೊತ್ತು ಹೌದು ಆಗ್ಬಹುದೇನು ಈ ಕ್ಷಣಕ್ಕಿಲ್ವಾ ಇಲ್ಲ ಇನ್ನು ಇನ್ನು ಸೆವೆಂಟಿ ಟೂ ಅವರ್ಸ್ ಹೌದು ಟೈಮ್ ಇದೆಯಾ ಕರೆಕ್ಟ್ ಆಗಿ ಮೂರು ಗಂಟೆಗೆ ಗುರುವಾರ ಮಧ್ಯಾಹ್ನ ಮೂರು ಗಂಟೆಗೆ ನಾಮಪತ್ರ ಸಲ್ಲಿಕೆ ಸಮಯ ಅಂತ್ಯ ಓಟ್ ಹಾಕಕ್ಕೆ ಮಾತ್ರ ಐದಾರು ಗಂಟೆ ನಾಮಪತ್ರ ಸಲ್ಲಿಕೆಗೆ ಗಂಟೆಗೆ ಗುರುವಾರ ಮಧ್ಯಾಹ್ನ ಮೂರ್ ಗಂಟೆವರೆಗೂ ಮಂಡ್ಯ ಪಿಕ್ಚರ್ ಅಭಿ ಬಾಕಿ ಹೇ ಇರುತ್ತೆ ಪಿಕ್ಚರ್ ಅಭಿ ಬಾಕಿ ಹ್ಮ್ ಬಟ್ ಕುಮಾರಸ್ವಾಮಿ ಎರಡು ಕ್ಷೇತ್ರದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಕಾರ್ಯಕರ್ತರ ಒತ್ತಾಯ ನಾಯಕರ ಒತ್ತಾಯದ ಮೇರೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಚಂಡಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ವರ್ಸಸ್ ಕುಮಾರ್ಸ್ವಾಮಿ ಕುಮಾರಸ್ವಾಮಿ ನಡುವಿನ ಫುಲ್ ಕಾಳಗ ಅಲ್ಲಿ ಈ ಮಂಡ್ಯದಲ್ಲಿ ಏನೇ ಆದರೂ ತ್ರಿಕೋನ ಸ್ಪರ್ಧೆಗೆ ಇರುತ್ತೆ ತ್ರಿಕೋನ ಸ್ಪರ್ಧೆಗೆ ಇರುತ್ತೆ ಹಾಗಾಗಿ ನೋಡ್ಬೇಕು ಕುಮಾರಸ್ವಾಮಿ ಅವರು ಎರಡು ಕ್ಷೇತ್ರದಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ನಾವು ಹೇಳಿದ್ವಿ ಟಿಕೆಟ್ ಬದಲಾಗುತ್ತೆ ಆಗುತ್ತೆ ಅಂತಾನೆ ಆಗಬಹುದು ಆಗುತ್ತೆ ಅಂತಾನೆ ಹೇಳಿದ್ವಿ ಹೌದು ಸೊ ಆಗ ಹೇಳುದಲ್ಲ ಬಾಣ ಬಿರುಸುಗಳನ್ನ ನನ್ನ ಮೇಲೆ ಪ್ರಯೋಗ ಮಾಡಿ ನಾನು ಹೇಳಿದ್ದೆ ಮಂಡ್ಯದ ರಾಜಕೀಯದ ವಿಚಾರಕ್ಕೆ ನಾಮಿನೇಷನ್ ಫೈಲ್ ಮಾಡೋ ಕಡೆ ಗಳಿಗೆ ಕಡೆ ದಿನ ಮೂರ್ ಗಂಟೆವರೆಗೂ ಟೈಮ್ ಆಯ್ತ್ಕೊಂಡ್ರಪ್ಪ ನಾನು ಮಾತ್ ಮೇಲೆ ನಿಂತಿರ್ತೀನಿ ನಾನು ಏನಾರ ಗುರುವಾರ ಮೂರ್ ಗಂಟೆ ಒಳಗಡೆ ನಾ ಎಂ ಶ್ರೀನಿವಾಸ ಅವರೇ ನಾಮಪತ್ರ ಸಲ್ಸಿದ್ರೆ ಅವ್ರಿಗೆ ಇದಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದೆ ಹೌದು ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದೆ ಈಗ ವರ್ತಮಾನ ಎಂ ಶ್ರೀನಿವಾಸ್ ಅವರೇ ಆಫ್ ದಿ ರೆಕಾರ್ಡ್ ಹೇಳಿರುವಂತೆ ಹೇಳಿರುವಂತೆ ನಾನು ಕಣದಿಂದ ಹಿಂದೆ ಸರಿಯುತ್ತೇನೆ కుమార్ನ ಬಂದು ನಾಮಿನೇಷನ್ ಆಗ್ತಾರೆ ಅಂತ ಅವರೇ ಹೇಳಿರುವ ಪ್ರಕಾರ ಬಾರಿ ರಾಜಕೀಯ ಏರಿಳಿತಗಳು ಏ ನನ್ಗೆ ಆ ಟೈಮ್ ಹೆಂಗೆ ಕೇಳಿದ ನನಗೆ ಅಂದ್ರೆ ಏ तू ನೀ ಯಾವನ ಪುಡ್ಕೋ ಹೇಳಕ ಮಂಡ್ಯ ರಾಜಕಾಣ ಅಂತ ಆಕೊಂಡ್ರು ಬಿಟ್ರಪ್ಪ ನಾನೇನೂ ಅಲ್ಲ ಶುದ್ಧಿಯನ್ನು ಸುದ್ದಿಯಾಗಿ ಹೇಳುವಂತ ಕೆಲಸ ಅಷ್ಟೇ ಹೌದು ಈಗ ಲೆಕ್ಕಾಚಾರ ಅದು ಹೇಳಿದ್ವಿ ಮಂಡ್ಯದ ಜೆಡಿಎಸ್ ಅಭ್ಯರ್ಥಿಯಾಗಿ ಆಗಿ ಕುಮಾರಸ್ವಾಮಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಮಂಡ್ಯ ಮತ್ತಷ್ಟು ರಣರೋಚಕ ಆಗುತ್ತೆ ಯಾರೋ ಒಂದಷ್ಟು ಜನ ನಾನು ಗೆದ್ದು ಬಿಟ್ಟೆ ಅಂತ ಬೀಗ್ತಿದ್ರಲ್ಲ ಅಂದ್ರೆ ಬೇರೆ ಬೇರೆ ಕ್ಷೇತ್ರದಲ್ಲೂ ಸೇರಿ ಕುಮಾರಸ್ವಾಮಿ ಮಂಡ್ಯ ಬರೋದ್ರಿಂದ ಇಂಪ್ಯಾಕ್ಟ್ ಆಗುತ್ತೆ ಆದ್ರೆ ಕುಮಾರಸ್ವಾಮಿ ವಿರುದ್ಧ ಯಾರು ಕ್ಯಾಂಡಿಡೇಟ್ ಅಶೋಕ್ ಜೈರಾಮ್ ಹ್ಮ್ ಗಣಿಗಾರ್ವಿಕುಮಾರ್ ಈ ಕ್ಷಣಕ್ಕೆ ಈ ಕ್ಷಣಕ್ಕೆ ನೋ ಗುರುವಾರ ಮಧ್ಯಾಹ್ನ ಮೂರ್ ಗಂಟೆವರೆಗೆ ನಾನು ಕೂಡ ಕಾಯ್ತಾ ಇರ್ತೀನಿ ನೀವು ಕೂಡ ಕಾಯ್ತಾ ಇರಿ ಏನಾಗೈತೆ ರಣರೋಚಕ ರಾಜಕಾರಣ ಹೇಳ್ತಾ ಇದ್ದೀನಿ ಈಗ ಮಾಡಿದ್ದೀನಿ ಮಧ್ಯಾಹ್ನ ಮೂರು ಗಂಟೆಗೆ ಪಿಕ್ಚರ್ ಏನ್ ಬೇಕಾದ ಗುರುವಾರ ಗುರುವಾರ ಮಧ್ಯಾಹ್ನ ಈ ಕ್ಷಣದ ಸುದ್ದಿ ಬಟ್ ನಾನಂತೂ ಆ ಹಳೆ ಸುದ್ದಿಯನ್ನೇ ರಿಪೀಟ್ ಆದರೆ ನೋಡ್ಬೇಕು ಈಗಾಗಿದೆಯಲ್ಲ ಈಗಾಗಲೇ ಆಫ್ ರೆಕಾರ್ಡ್ ಎಂ ಶ್ರೀನಿವಾಸ್ ಕೂಡ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಬರ್ತಾರೆ ಕುಮಾರಣ್ಣ ಬರ್ತಾರೆ ಹಿಂದೆ ಸರಿ ಅವರು ಪಾಪ ಕರೆದಿದ್ರು ಹೆಂ ಶ್ರೀನಿವಾಸ್ ಒಂದ್ ತಿಂಗಳಿಂದ ಪ್ರೆಸ್ ಕುಮಾರಣ್ಣ ಇದ್ದಾರೆ ಬರಲಿ ಬರ್ಲಿ ನಿಂತ್ಕಳ್ಳಿ ನರಡು ಕಡೆ ಅಂತ ಪಾಪ ಹೆಂ ಶ್ರೀನಿವಾಸ್ ಅವರು ಕರೆದಿದ್ರು ಕರ್ದಿದ್ರು ಹೆಂ ಶ್ರೀನಿವಾಸ್ ಅವ್ರಿಗೆ ಇದೇನು ಶಾಕಿಂಗ್ ನ್ಯೂಸ್ ಏನಲ್ಲ ಹೆಂ ಶ್ರೀನಿವಾಸ್ ಅವರೇ ಕೂಡ ಹೇಳಿದ್ರು ಬರ್ಲಿ ಕುಮಾರಣ್ಣ ಮಂಡಿ ಅಂತ ಕರೆದಿದ್ರು ಪಾಪ ಪುಣ್ಯಾತ್ಮ ಒಳ್ಳೆ ರಾಜಕಾರಣ ಮಾಡಿದ್ದಾರೆ ಹೆಂ ಶ್ರೀನಿವಾಸ್ ತನ್ನದೇ ಆದಂತ ಮತ ಬ್ಯಾಂಕ್ ಅನ್ನ ಹೊಂದಿದ್ದಾರೆ ಹೆಂ ಶ್ರೀನಿವಾಸ್ ಅಲ್ಲದೆ ಬೇರೆ ಯಾರ್ಗಾರ ಕೊಟ್ಟಿದ್ರೆ ಇವರು ಇವ್ರ ಟೀಮ್ ಅಗೇನ್ಸ್ಟ್ ಮಾಡಕ್ ರೆಡಿ ಇತ್ತು ಮಾಡಿದ್ದಾರೆ ಮನ್ಮೋಲ್ ರಾಮಚಂದ್ರ ಕೂಡ ಕಳೆದ ಒಂದ್ ತಿಂಗಳಿಂದ ಪಾಪ ಅವರು ತುಂಬಾ ಓಡಾಡಿದ್ರು ಅವರು ಸೆಲೆಕ್ಟ್ ಆದ್ರು ವಿಜಯಾನಂದ ಅವರು ಕೂಡ ಕಾತ್ರದಿಂದ ಕಾಯ್ತಾ ಇದ್ರು ಗುರುವಾರ ಮಧ್ಯಾಹ್ನ ಪಿಕ್ಚರ್ ಸಿಗುತ್ತೆ ಈ ಕ್ಷಣದ ಸುದ್ದಿ ಈ ಸುದ್ದಿಯನ್ನು ನಿಮಗೆ ಕೊಡಬೇಕಾಗಿತ್ತು ಕೊಟ್ಟಿದ್ದೇವೆ ನಿಮ್ ಪ್ರಕಾರ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಹಾಗೆ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಪಕ್ಷ ಯಾರು ಎಲ್ಲಿ ಏನ್ ಗೆಲ್ತಾರೆ ತಾವೇನು ಹೇಳ್ತೀರಿ ನಿಮ್ ಕ್ಷೇತ್ರ ಯಾವ್ದು ಬೇರೆ ಕ್ಷೇತ್ರ ಆಗಿದ್ರೆ ನಿಮ್ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅರ್ಹರು ಯೋಗ್ಯರು ವಿಧಾನಸೌಧದ ಮೆಟ್ಲನ್ನ ಹತ್ಬೇಕು ಈ ಬಾರಿಯ ಕರ್ನಾಟಕ ವಿಧಾನಸಭಾ ಚುನಾವಣೆ ಇಡೀ ದೇಶಕ್ಕೆ ಮಾದರಿ ಆಗ್ಬೇಕು ಒಂದು ಲಿಸ್ಟ್ ಅನ್ನ ಮಾಡ್ಕೊಳ್ಳಿ ನಿಮ್ ಕ್ಷೇತ್ರದಲ್ಲಿ ಒಂದ್ ಕಡೆ ಪಕ್ಷ ಮತ್ತೊಂದ್ ಕಡೆ ಜಾತಿ ಅವೆಲ್ಲಾನ ಬಿಟ್ಟು ವ್ಯಕ್ತಿಯಾಗಿ ಯಾರು ಉತ್ತಮರು ಯಾರು ಅರ್ಹರು ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸೋರು ಯಾರೋ ನಿಮ್ಮ ಜೊತೆ ಇದ್ದು ನಿಮ್ಮ ಕಷ್ಟಗಳಿಗೆ ಸ್ಪಂದಿಸಿ ಕ್ಷೇತ್ರ ಅಭಿವೃದ್ಧಿ ಮಾಡೋರು ಯಾರೋ ಹೀಗಾಗಿ ಅರ್ಹರನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಧನ್ಯವಾದಗಳು ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ